ಕೋವಿಡ್ ಕೇರ್ ಸೆಂಟರ್ ಅನ್ನು ಮಾನ್ಯ ಸುಧಾಕರ್ ಅವರು ಡಾಕ್ಟರ್ ಅಶ್ವತ್ಥನಾರಾಯಣರು ಓಪನ್ ಮಾಡಿದ್ದಾರೆ. ಈ ಆರೈಕೆ ಕೇಂದ್ರ ಈ ಭಾಗದಲ್ಲಿ ಬರ್ತಕ್ಕಂಥ ಸಿಂಪ್ಟಮ್ ಯಾರಿಗೆ ಬರ್ತದೆ ಅಂಥವ್ರನ್ನ ಮನೆಗಳಲ್ಲಿ ಇಟ್ಕೊಂಡ್ರೆ ಮತ್ತೆ ಜಾಸ್ತಿ ಆಗ್ತದೆ ಅನ್ನೋ ದೃಷ್ಟಿಯಿಂದ ಸುಮಾರು 150ಕ್ಕೂ ಮೇಲ್ಪಟ್ಟು ಬೆಡ್ಗಳನ್ನು ರೆಡಿ ಮಾಡಿದ್ದೀವಿ. ನುರಿತ ವೈದ್ಯರು ಇರ್ತಾರೆ, ಊಟೋಪಚಾರ ಇರ್ತದೆ, ಔಷಧಿ ಎಲ್ಲ ಇರ್ತದೆ. ಮತ್ತು ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದ ಮೇಲೆ ಅವರು ಆರೋಗ್ಯವಂತರಾಗಿ ಹೋಗೋ ತನಕ ಕೂಡ ನಾವು ಇಲ್ಲೇ ಇಟ್ಕೊಳ್ತೀವಿ. ಇದು ಇಡೀ ಬೆಂಗಳೂರಿನಲ್ಲಿ ಈ ರೀತಿಯಾಗಿ 28 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಮಾಡ್ತಾಯಿದ್ದೀವಿ. ತಕ್ಷಣಕ್ಕೆ ಇದು ಇವತ್ತು ಇಲ್ಲೊಂದು ಓಪನ್ ಮಾಡಿದ್ದೀವಿ, 150 ಬೆಡ್ ಒಂದಿದೆ. ಯೂನಿವರ್ಸಿಟಿ ಹತ್ರ ಇನ್ನೊಂದು ಹಾಸ್ಟೆಲ್ ಅಲ್ಲೊಂದು ಮಾಡಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಮನೆಗಳಲ್ಲಿ ಜಾಗ ಇಲ್ದಿರತಕ್ಕಂಥ ಒಬ್ಬ ಪಾಸಿಟಿವ್ ಬಂದರೆ 3 ದಿನ 4 ದಿನ ಅವರಿದ್ದರೆ ಮತ್ತೆ ಅವ್ರಿಗೆಲ್ಲರಿಗೂ ಕೂಡ ಆ ಅಂಟು ಕಾಯಿಲೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅಂಥವ್ರನ್ನ ಇಲ್ಲಿ ಕ್ವಾರಂಟೈನ್ ಮಾಡ್ತಕ್ಕಂಥ ಬದಲಿಗೆ ಮನೆಗಳಲ್ಲಿ ಇಲ್ಲಿ ಅವ್ರನ್ನ ಇಟ್ಕೊಂಡು ಅವ್ರು ಶುಶ್ರೂಷೆ ಮಾಡಿ ಸರ್ಕಾರವೇ ಅವ್ರಿಗೆಲ್ಲ ಥರದ ವ್ಯವಸ್ಥೆಯನ್ನು ಮಾಡಿ ಅವ್ರು ಗುಣಮುಖರಾಗಿ ಹೋಗೋ ತನಕ ನಾವಿಲ್ಲ ಅವ್ರು ನೋಡ್ಕೊಳ್ತಕ್ಕಂಥ ಒಂದು ಆರೈಕೆ ಕೇಂದ್ರ ಇದೆ. ಇವತ್ತು ಇದಕ್ಕೆ ಅಲೋಪತಿ ಮತ್ತು ಯುನಾನಿಯನ್ನು ಕೂಡ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ನನಗನ್ನಿಸ್ತದೆ ಇಲ್ಲಿ ಬರ್ತಕ್ಕಂಥವ್ರು 8 ದಿನ ಅಂತ ಬಂದರೆ 4ನೇ ದಿನಕ್ಕೆ ರೆಡಿ ಆಗ್ತಾರೆ, ಎಲ್ಲರಿಗೂ ಒಳ್ಳೆಯದಾಯ್ತದೆ. ಗೋವಿಂದ ನಗರಕ್ಕೆ ಸಾಕಷ್ಟು ಆಂಬ್ಯುಲೆನ್ಸ್ ಬಂದಿದೆ, ಪೂರ್ವ ವಲಯಕ್ಕೆ ಇನ್ನೂ ಕೂಡ ಬರಬೇಕಾಗಿದೆ. ನಿನ್ನೆ ತಾನೇ ಸಭೆ ಮಾಡಿದ್ದೀನಿ, ನಾಳೆ ಮುಖ್ಯಮಂತ್ರಿಗಳು ಇಡೀ ಬೆಂಗಳೂರು ನಗರದ 8 ಝೋನ್ಗಳನ್ನು ಕೂಡ ಇವತ್ತು ನಾಳೆ ಅವರೇ ಸ್ವತಃ ಸಭೆ ಮಾಡ್ತಾಯಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಪ್ರತಿಯೊಬ್ಬನ ಜೀವವೂ ಕೂಡ ಪ್ರಮುಖವಾದದ್ದು, ಪವಿತ್ರವಾದದ್ದು ಅಂತ ಅವ್ರಿಗೆ ಯಾವುದೇ ಕಾರಣಕ್ಕೆ ಅನಾನುಕೂಲ ಆಗಬಾರ್ದು, ಅವ್ರು ಸಾವತ್ತು ತಪ್ಪಬಾರ್ದು, ಅವ್ರ ತೊಂದರೆಗೊಳಗಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಗೆ ಏನೇನು ಶಕ್ತಿ ಇದೆ, ನುರಿತ ವೈದ್ಯರುಗಳ ಸಲಹೆ, ತಜ್ಞರ ಸಲಹೆ, ಮತ್ತು ಅದ್ರ ಜೊತೆಯಲ್ಲಿ ಪ್ರತಿಯೊಬ್ಬ ಜನಪ್ರತಿನಿಧಿಗಳು ಕೂಡ, ಅವರು ಶಾಸಕರಿರ್ಬೋದು, ಲೋಕಸಭಾ ಸದಸ್ಯರಿರ್ಬೋದು, ಜನ ಕಾರ್ಪೊರೇಟ್ಗಳಿರ್ಬೋದು, ಎಂ ಪಿಗಳಿರ್ಬೋದು, ಎಮ್ ಎಲ್ ಸಿಗಳಿರ್ಬೋದು, ಎಲ್ಲರೂ ಕೂಡ ಒಂದು ಕುಟುಂಬ ಅನ್ನೋ ದೃಷ್ಟಿಯಲ್ಲಿ ಕುಟುಂಬಕ್ಕಾಗಿರ್ತಕ್ಕಂಥ ಅನಾನುಕೂಲ ಅನ್ನೋದು ಅರ್ಥ ಮಾಡಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಂಕಲ್ಪ ಏನಿದೆ, ಚಿಂತನೆ ಏನಿದೆ, ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿ ಏನಿದೆ, ಅದಕ್ಕೆ ಹೊತ್ತು ಕೊಡ್ತಕ್ಕಂಥ ಕೆಲಸ ಮಾಡಿ ಬೆಂಗಳೂರಿನಲ್ಲಿ ಆಗಿರ್ತಕ್ಕಂಥ ಈ ಅನಾಹುತವನ್ನು ತಪ್ಪಿಸ್ತಕ್ಕಂಥ ಅದಕ್ಕೆ ಎಲ್ಲರೂ ಕೂಡ ಶ್ರಮಿಸೋಣ, ಮಾಸ್ಕನ್ನು ಧರಿಸೋಣ, ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡೋಣ. ಒಂದೇನಾದ್ರು ಇದ್ದರೆ ನಾಳೆನೇ ಬಿಡುಗಡೆ ಆದಲ್ಲ, ಇವಾಗೆ ಬಿಡುಗಡೆ ಮಾಡೋಕ್ಕೆ ಹೇಳಿ, ಒಂದು ಹೇಳ್ತೀನಿ ಕೇಳಿ, ಎಲ್ಲವೂ ಕೂಡ ಪಾರದರ್ಶಕವಾಗಿದೆ. ನಿನ್ನೆ ನಮ್ಮ ಸಚಿವರುಗಳು ಕೂಡ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಸ್ವತಃ ಅವರೇ ಸ್ಪಷ್ಟೀಕರಣ ನೀಡಿದ್ದಾರೆ, ಮೊಸರಲ್ಲಿ ಕಲ್ಲು ಹುಡುಕೋ ಕೆಲಸ ಆಗಬಾರ್ದು, ಅದರ ಅವಶ್ಯಕತೆ ಇಲ್ಲ. ಪರಿಸ್ಥಿತಿ ನೋಡಿ, ವಿಧಾನಸಭಾ ಅಧಿವೇಶನ ಬರ್ತದೆ, ನೀವು ಚರ್ಚೆ ಮಾಡಿ ಮಾಹಿತಿ ಇದ್ದರೆ ಇವಾಗೆ ಕೊಡಿ, ಅದಕ್ಕೇನು ಬೇಡ ಅನ್ನೋದಿಲ್ಲ. ಎಲ್ಲ ಕುಟ್ಕೊಂಡು ಅವತ್ತಿಂದ ಬಿಡುಗಡೆ ಮಾಡ್ತೀನಿ, ಬಿಡುಗಡೆ ಮಾಡ್ತೀನಿ, ಹುಲಿ ಬತ್ತು ಹುಲಿ ಬತ್ತು ಅನ್ನೋ ಕೆಲಸ ಬೇಡಿ ಸ್ವಾಮಿ. ದಯಮಾಡಿ ಸಂಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ಗೊಂದಲ ಮಾಡೋದು ಬೇಡ. ತಾವು ನುರಿತಂಥವ್ರಿದ್ದೀರಿ, ಬುದ್ಧಿವಂತರಿದ್ದೀರಿ, 5 ವರ್ಷ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದೀರಿ, ತಮಗೆ ತಮ್ಮ ಮಾತಿಗೆ ನಾವು ಗೌರವ ಕೊಡ್ತೀವಿ. ಅನಾವಶ್ಯಕವಾಗಿ ಇಲ್ಲದನ್ನು ಹೇಳಿಕೊಂಡು ಒಂದು ಸರ್ಕಾರನ, ರಾಜ್ಯದ ಮುಖ್ಯಮಂತ್ರಿಗಳನ್ನು ಮುಜುಗರಕ್ಕೆ ಒಳಗಾಡ್ತಕ್ಕಂಥದ್ದಾಗಲಿ, ಒಳ್ಳೆ ಕೆಲಸ ಮಾಡ್ತಕ್ಕಂಥ ಸಚಿವರು ಏನಿದ್ದಾರೆ, ಕಾರ್ಯಕರ್ತರು ಏನಿದ್ದಾರೆ, ನಿಮ್ಮ ಪಕ್ಷದ ಶಾಸಕರು ಹೋಗಿ ಕೇಳಿ ಅವರಿಗೆ, ಇನ್ಕ್ಲೂಡಿಂಗ್ ಜಾರ್ಜ್ ಅವರು, ಯಾವ್ದಾದ್ರು ಒಂದು ಅಪಚಾರ ಮಾಡಿದ್ದೀವಿ ಅನ್ನೋಂತ ಹೇಳಿ. ಒಬ್ಬೊಬ್ರಿಗೆ ಅವರವ್ರಿಗೆ ವಹಿಸಿದ್ದೀವಿ, ಅವರವ್ರ ಕ್ಷೇತ್ರನ ಅವರವ್ರಿಗೆ ವಹಿಸಿದ್ದೀವಿ, ಅವರೇ ನಿರ್ವಹಣೆ ಮಾಡ್ತಾಯಿದ್ದಾರೆ. ಅವ್ರು ಯಾವ ರೀತಿ ನಮ್ಗೆ ಅಸಿಸ್ಟ್ ಮಾಡುವಂತಾರ, ಜಾರ್ಜ್ ಅವರು ಇರ್ಬೋದು, ರಿಜ್ವಾನ್ ಅವರು ಇರ್ಬೋದು, ಯಾರೀಸ್ ಇರ್ಬೋದು, ಅಖಂಡ ಶ್ರೀನಿವಾಸ ಮೂರ್ತಿ ಇರ್ಬೋದು, ಭೈರತಿ ಸುರೇಶ್ ಇರ್ಬೋದು, ಇವರೆಲ್ಲ ನನಗೆ ಬರ್ತಾರೆ. ಆದ್ದರಿಂದ ದಯಮಾಡಿ ಸಿದ್ದರಾಮಯ್ಯನವರು, ಅವ್ರ ಬಗ್ಗೆ ನನಗೆ ಭಾರಿ ಗೌರವ ಪ್ರೀತಿ ಮಮಕಾರ, ಅದನ್ನು ಬಿಟ್ಟು ಎಲ್ಲ ಒಂದು ಕಡೆ ಸ್ವಲ್ಪ ಸುತ್ತಾಡ್ತಾರೆ, ನಿನ್ನೆ ತಾನೇ ಅಲ್ಲೆಲ್ಲ ಹೋಗವ್ರೆ, ನೋಡ್ಕೊ ಬರಲಿ, ಬೇಡ ಅನ್ನೋದಿಲ್ಲ. ಅವ್ರ ಹತ್ರ ಏನೋ ಡಾಕ್ಯುಮೆಂಟ್ಸ್ ಇದ್ದರೆ ಸರ್ಕಾರ ಮಾಡೋ ತಪ್ಪನ್ನು ಕಿವಿ ಹಿಂಡೋದಕ್ಕೆ ಅವ್ರಿಗೆ ಅಧಿಕಾರ ಇದೆ, ಹಾಗಂದ್ಬಿಟ್ಟು ಹಿಟ್ ಅಂಡ್ ರನ್ ಆಗೋದು ಬೇಡ, ಹಿಟ್ ಅಂಡ್ ರನ್ ಆಗೋದು ಬೇಡ.